ನಿನ್ನ ಹೆಸರೇನು? ನನ್ನ ಹೆಸರು ಗೌರಿ ಅಂತ. ಯಾವ ಊರು? ನಮ್ದು ಹಳೆವರಂಚಿ. ನನ್ನ ಹೆಸರು ಕವಿತಾ. ನಮ್ಮೂರು ಹಳೆವರಂಚಿ. ಹಾಯ್, ನನ್ನ ಹೆಸರು ರಶ್ಮಿ. ನಮ್ಮೂರು ಹಳೆವರಂಚಿ. ಹಾಯ್, ನನ್ನ ಹೆಸರು ರೇಖಾಂತ. ನಾನು ಕಿಶೋರಿ ಟ್ರೈನಿಂಗ್ ಕಲಿತೇನೆ. ನಮ್ಮೂರು ಹಳೆವರಂಚಿ. ನಿಮ್ಮ ಹಳೆವರಂಚಿಲಿ ಅಂಗನವಾಡಿ ಕೇಂದ್ರದಲ್ಲಿ ಹೆಣ್ಮಕ್ಳೆಲ್ಲ ಸೇರಿದ್ರಲ್ಲ, ಯಾಕೆ? ಚಮ್ಕಿದು ಮತ್ತೆ ಎಂಬ್ರಾಯ್ಡಿಂಗ್ ಟ್ರೈನಿಂಗ್ ಹೇಳ್ಕೊಡ್ತಿದ್ರು, ಅದಕ್ಕೆ ಎಲ್ಲರೂ ಸೇರಿದ್ರು. ಅದು ಎಮಿಂಗ್ ಮಾಡ್ತೀನಿ ಅಂತ ಹೇಳಿದ್ರು, ಕಲಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ಹೋಗಿದ್ದು. ಎಮಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ನಾವು 20 ಜನ ಎಲ್ಲ ಎಮಿಂಗ್ ಮಾಡೋದನ್ನ ಕಲ್ತಿದ್ದೀನಿ. ಆಮೇಲೆ ಒಂದು ಘಾಟಿ ಅಂತ ಹೇಳ್ತಾರೆ, ರೌಂಡು ಶೇಪಲ್ಲಿ ಹಾಕೋದು ಘಾಟಿ ಅಂತ, ಅದು ಮತ್ತೆ ಚೈನ್ ರೀತಿ ಹಾಕೋದು. ಮತ್ತೆ ಇನ್ನೊಂದು ಸಂಕಲ್ ಅಂತ ಹೇಳ್ತಾರೆ, ಅದನ್ನ ಕಲ್ತಿದ್ದೀನಿ. ಮತ್ತೆ ಚಮ್ಕಿ, ಮಿಂಚುದು ಡ್ರೆಸ್ಗೆಲ್ಲ ಹಾಕತ್ತೀವಲ್ಲ ಮಿಂಚು, ಚಮ್ಕಿ ಅಂತ, ಚಮ್ಕಿದು ನೂಲಲ್ಲೂ ಹಾಕೋದನ್ನ ಕಲ್ತಿದ್ದೀನಿ. ಮತ್ತೆ ಚಮ್ಕಿದ್ನು ಹಾಕಿ ಹಾಕೋದನ್ನ ಕಲ್ತಿದ್ದೀನಿ. ಜುಮ್ಕಿ ಹಾಕೋದು ಅಂತ ಜುಮ್ಕಿ ಹಾಕೋದು ಹೇಳ್ಕೊಟ್ರು. ಆಮೇಕಿಂದ ಜೇಡರ್ ಬಲೆ, ಆಮೇಲಿಂದ ಮಿಂಚು ಕುಣಿಸೋದು ಬಟ್ಟೆಗೆ ಅದು, ಆಮೇಕಿಂದ ಸೂರ್ಯ ಅದು ಎಲ್ಲ ಪ್ರತಿಯೊಂದು ಅದಕ್ಕೆ ಎಲ್ಲಾನು ಹೇಳ್ಕೊಟ್ರು. ಅದನ್ನ ಕಲ್ತ್ಕೊಂಬಂದಾದ್ಮೇಲೆ ಅದ್ರ ಅವರೇ ಒಂದೊಂದು ಬಟ್ಟೆ ಮತ್ತೆ ಒಂದು ರಿಂಗ್ ಕೊಟ್ಟಿದ್ರು. ಅದರಲ್ಲಿ ನಾವು ಹೇಳ್ಕೊಡೋದನ್ನೆಲ್ಲ ಇದಕ್ಕೆ ಹಾಕಿ ಮತ್ತೆ 12ನೇ ತಾರೀಕು ಎಕ್ಸಿಬಿಷನ್ ಐತೆ, ಅದಕ್ಕೆ ನೀವು ಬೇರೆ ಇದು ಚೆನ್ನಾಗಿದೆ ಇದನ್ನ ತಗೊಂಬನ್ನಿ, ಇಲ್ಲಾಂದ್ರೆ ಬೇರೆ ಬಟ್ಟೆಗೆ ಹಾಕೋಬನ್ನಿ ಅಂತ ಹೇಳಿದ್ರು. ನಾವು ಅಲ್ಲಿ ಟ್ರೈನಿಂಗಲ್ಲಿ ಕಲಿಬೇಕಾದ್ರೆ ಅವ್ರು ಕೊಟ್ಟ ಬಟ್ಟೆಗೆ ಎಲ್ಲಾನು ಹಾಕೊಂಡಿದ್ದೋ. ನಿಂಗೆ ತುಂಬ ಖುಷಿಯಾಗಿದ್ದೇನು ಈ ಟ್ರೈನಿಂಗಲ್ಲಿ? ನಂಗೆ ತುಂಬ ಖುಷಿ ಆಯ್ತು. ಅಂದಾಗ ಒಂದು ಮೇಡಮ್ ಬಂದಿದ್ರು, ಒಬ್ರು ರಾಧಾ ಮೇಡಮ್ ಅಂತ, ನಮ್ಮನ್ನ ಟ್ರೈನಿಂಗ್ ಹೆಂಗ್ ನಡೆಸ್ತಾವ್ರೆ ಅಂತ ನೋಡಕ್ ಬಂದಿದ್ರು. ಅವಾಗ ನಂಗೆ ಒಂದು ಜೇಡರ್ಲ ಬಲೆಯದು ಒಂದು ಎಮ್ಮಿಂಗ್ ಮಾಡೋದು ಹೇಳ್ಕೊಟ್ರು, ಚಿತ್ರ ಹೇಳ್ಕೊಟ್ರು. ಅದಂತೂ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮಾತ್ರ ಅದರಲ್ಲೂ ನಾನು ಹಾಕ್ತಿದ್ ನಮ್ಮ ಕೈಯಾರ ಹಾಕ್ತಿದ್ನಲ್ಲ, ನಮ್ಮ ಕೈಯಾರ ನಮ್ಗೆ ಹಾಕಿಸ್ತಿದ್ರು, ಅದಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಇದೇ ಫಸ್ಟ್ ಹೋಗಿ ಕಲ್ತ್ಕೊಂಡು ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಿ ಗುಡ್ಡು ಅಂತ ಹೇಳಿದ್ರು, ಅದು ನಂಗೆ ಅದೇ ತುಂಬ ಇಷ್ಟ ಆಯಿತು. ಈಗ ನಾನು ಮನೇಲಿ ಉಳ್ಕೊಂಡಿದ್ರೆ ಇಷ್ಟೊಂದು ಕಲಿಯೋಕ್ಕಾಯ್ತಿತ್ತಿಲ್ಲ. ನಾನು ಅಲ್ಲಿಗೆ ಹೋದ್ಮೇಲೆ ಕಲ್ತು ಅವ್ರ ಕೈಲಿ ಬೇಸ್ ಅನ್ಸ್ಕೊಂಡಿದ್ದೀನಿ, ಅದೇ ತುಂಬ ಖುಷಿ ನನಗೆ. ಹೆಂಗೆ ಗೊತ್ತಾಯ್ತು ನಿಮ್ಗೆ ಈ ಥರ ಎಲ್ಲ ಟ್ರೈನಿಂಗ್ ಬಂದಿದೆ ಅಂತ? ಅಂದ್ರೆ ಮಹಿಳಾ ಸಮಾಖ್ಯೆ ಕಡೆಯಿಂದ ನಮ್ಮನ್ನ ಸೇರಿಸಿದ್ರು, ಟೋಟಲಿ 20 ಜನ ಕಲಿತಿದ್ವಿ. ನಮ್ಮಮ್ಮ ನಮ್ಗೆ ಹೇಳ್ತು ಟ್ರೈನಿಂಗ್ ಕೊಡ್ತಾರೆ ಹೋಗು ಅಂತ. ಆಗ ಅವರು ಚೌಡೇಶ್ವರಿ ಸಂಘ ಅಲ್ವಾ, ಅವ್ರಿಗೆ ಹೇಳಿದ್ರು, ಅವರು ನಮ್ಮ ಕೈಲಿ ಕಲಿಯಕ್ ಹಾಕಿಲ್ಲ, ನಮ್ಮ ಮಕ್ಳು ಕಳಿಸ್ತೀವಿ ಅಂದ್ರು. ಆಗ ನಮ್ನ ಕಳಿಸ್ರು, ನಾವು ಹೋದೋ. ಸಂಘದ ಕಡೆಯಿಂದ ಗೊತ್ತಾಗಿತ್ತು ಟ್ರೈನಿಂಗ್ 5 ದಿನ ಆಯ್ತು. ನಮ್ಗಳ ಆಸಕ್ತಿ ಎಲ್ಲ ನೋಡಿ ಚೆನ್ನಾಗಿ ಕಲಿತಾರೋ ಮಕ್ಕಳು ಅಂತ ಒಂದಿನ ಎಕ್ಸ್ಟ್ರಾ ಅವರೇ ಫ್ರೀ ಹೇಳ್ಕೊಟ್ರು, 6 ದಿನ ಕಲ್ತಿ. ಅಂದ್ರೆ 5 ದಿನದಲ್ಲಿ ಕಲ್ತಿದ್ದೋ, ಆದ್ರೆ ಇನ್ನೂ ಹೆಚ್ಚು ಅಂದ್ರೆ ಇಷ್ಟರೊಳಗಡೆನೆ ಏನು ಮಾಡಕ್ಕಾಗಲ್ಲ, ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳವ ಅಂದ್ಬಿಟ್ಟು 6 ದಿನ ಟ್ರೈನಿಂಗ್ ಮಾಡಿಸ್ತಾರೆ. ರಿಂಗ್ ಹಿಂಗ್ ತೆಗೆದ್ಬಿಟ್ಟು ಅದ್ರ ಮೇಕೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ರಿಂಗ್ ಹಾಕಿ ಆಮೇಲಿಂದ ಎಮಿಂಗು ಮಾಡಿ ಅಂದ್ಬಿಟ್ಟು ಒಂದು ಸೂಜಿ ದಾರ ತಗೊಂಡು ಎಮಿಂಗ್ ಮಾಡ್ದು. ಅವಾಗ ತುಂಬಾ ಖುಷಿ ಅನಿಸ್ತು. ಅವಾಗ ಎಲ್ಲರೂ ಅಷ್ಟೇ ಒಂಥರ ಫ್ರೆಂಡ್ಲಿ ಇದ್ದು, ಎಲ್ಲ ಹುಡುಗಿರು ನಮ್ ಜೊತೆ, ನಮ್ಮ ಹತ್ರ ನೂಲ್ ಇಲ್ಲಾಂದ್ರೆ ಅವ್ರ ಹತ್ರ ಇಸ್ಕೊಳ್ಳೋವು, ಸೂಜಿ ಇಲ್ಲಾಂದ್ರೆ ಸೂಜಿ ಕೊಡೋರು, ಬ್ಲೇಡ್ ಇಲ್ಲಾಂದ್ರೆ ಬ್ಲೇಡ್ ಕೊಡೋರು, ಕತ್ರಿ ಹಿಂಗೆಲ್ಲ ಕೇಳೋ. ಒಟ್ಟಲ್ಲಿ ನಮ್ಮ ಮನೇಲಿ ಇದ್ದಂಗೆ ಟ್ರೈನಿಂಗ್ ಕಲ್ತಿವಿ, ಅವ್ರ ಜೊತೆ ನಮ್ಮನ್ನೇ ಒಂದು ಗುಡ್ಸ್ಕೊಂಡು ಚೆನ್ನಾಗಿ ಟ್ರೈನಿಂಗ್ ಹೇಳ್ಕೊಟ್ರು. ಈ ತರ ಹೋಗ್ಬೇಕು ಟ್ರೈನಿಂಗ್ ಅಂತ ಗೊತ್ತಾಗಿದೆ ಎಲ್ಲಿಂದ? ನಾವು ಕಿಶೋರಿ, ನಮ್ಗೆ ಕಿಶೋರಿ ಟ್ರೈನಿಂಗ್ ಕೊಡ್ತಾರೆ, ಕ್ಯಾಮ್ರಾ ಟ್ರೈನಿಂಗು ಮತ್ತೆ ಎಡಿರಲ್ಲು ಈ ತರ ಕ್ಯಾಮ್ರಾ ಟ್ರೈನಿಂಗ್, ಸ್ಟೀಲ್ ಕ್ಯಾಮ್ರಾ ಎಲ್ಲ ಕೊಡ್ತಾರಲ್ಲ, ಅದ್ರ ಕಡೆಯಿಂದ ಅಲ್ಲಿ ಜೀವನೋಪಾಯ ಒಂದು ಟಾಪಿಕ್ ಇತ್ತು. ಅದನ್ನ ನೋಡಿದ್ಮೇಲೆ ಅದ್ರದ್ದು ಜೀವನೋಪಾಯದ ಎಲ್ಲರೂ ಜೀವನೋಪಾಯ ಏನೇನೆಲ್ಲ ಮಾಡ್ತಾವ್ರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಮ್ಗೆ ಇದು ಕಲಿಬೇಕು, ಏನಾದ್ರು ಸರಿ ಒಂದು ಜೀವನೋಪಾಯ ಅದು ಕಲ್ತಿರ್ಬೇಕು, ನಾವು ಕಲಿಬೇಕು ಅಂತ ನಮ್ಮ ಮನ್ಸಲ್ಲಿ ಹುಟ್ಟು. ಇದಕ್ಕಿಂತ ಮುಂಚೆ ಅದೇ ಹೊಸ ರಂಜಿಲ್ ಟ್ರೈನಿಂಗ್ ಕೊಡ್ತಾವ್ರಲ್ಲ, ಅದು ಬಿಟ್ಟು ಇನ್ ಯಾವ ಟ್ರೈನಿಂಗ್ ನಾನು ಹೋಗಿ. ಅಂದ್ರೆ ಈ ಕಿಶೋರಿ ಟ್ರೈನಿಂಗ್ ಬತ್ತಿದ್ವಲ್ಲ, ಅವಾಗ ಜೀವನೋಪಾಯ ಅಂತ ಟ್ರೈನಿಂಗ್ ಇದ್ರಲ್ಲಿ ಪಂಚಾಯತಿಗೆಲ್ಲ ಹೋಗಿದ್ ಬಂದಿದ್ದು. ಮತ್ತೆ ಅದ್ರಲ್ಲಿ ಯಾವ್ಯಾವ ತರದ ಕೆಲಸಗಳೆಲ್ಲ ಇರ್ತವೆ ಅಂತ ನಮ್ಗೆ ತಿಳ್ಕೊಂಡ್ ಬಂದಿದ್ದು. ಆಮೇಲೆ ಈ ಟ್ರೈನಿಂಗ್ ಅಂದ್ರೆ ಎಂಬ್ರಾಯ್ಡ್ರಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಅವಾಗ ನಾವು ಇದಕ್ಕೆ ಹೋದ್ರೆ ನಮ್ ಜೀವನಕ್ಕೆ ಏನಾದ್ರು ರೂಪಿಸ್ಕೋಬಹುದು, ಈ ಬಟ್ಟೆ ಹೊಲೆಯೋದು ಮತ್ತೆ ಎಮ್ಮಿಂಗ್ ಮಾಡೋದು ಮತ್ತೆ ಬಟ್ಟೆ ಹೂ ಹಾಕಂದ್ರೆ ಕಲ್ತ್ಕೊಂಡ್ರೆ ನಾವೇ ಪೀಸ್ಗಳು ತಂದು ಎಮ್ಮಿಂಗ್ ಮಾಡೋದು ಇದನ್ನೆಲ್ಲ ಮಾಡಿ ಮಾರನೆ ನಮ್ಗೂ ನಮ್ ಜೀವನಕ್ಕೆ ಉಪಯೋಗ ಆಯ್ತದೆ ಅಲ್ವಾ ಅಂದ್ಬಿಟ್ಟು ಆ ಟ್ರೈನಿಂಗ್ ಹೋಗ್ಬೇಕು ಅಂತ ಧೈರ್ಯ ಬಂತು. ಇನ್ನು ಚೆನ್ನಾಗಿ ಇನ್ನೂ ಒಂದು ವಾರ ಟ್ರೈನಿಂಗ್ ತಗೊಂಡು ಚೆನ್ನಾಗಿ ಕಲ್ತಿ ಮತ್ತೆ ಸೀರೆಗಳಿಗೆ ಬೇರೆ ಹತ್ರ ಹಾಕಸ್ಕೊಂಡು ದುಡ್ಡಿಗೆಲ್ಲ 300-500 ರೂಪಾಯಿ ಕೊಟ್ಟು ತಗತ್ತಿದ್ದಲ್ವಾ, ನಾವೇ ಹಾಕೊಂಡು ನಮ್ಮ ಫ್ರೆಂಡ್ಗಳಿಗೆ ಅಕ್ಕಪಕ್ಕದವ್ರಿಗೆ ಅಟ್ಲೀಸ್ಟ್ ಬೇರೆಯವ್ರಿಗಾರು ಕೊಡೋಕಾಗಿಲ್ಲ ಅಂದ್ರೆ ಪರವಾಗಿ ಅಕ್ಕಪಕ್ಕದವ್ರಿಗೆ ನಾವು ಹಾಕಿರೋಂಥದ್ನ ಅವ್ರಿಗೂ ಕಲಿಸಿ ಅವ್ರಿಗೂ ಹಾಕೊಡ್ಬೇಕು ಅಂತ ಅನ್ಸಾಯ್ತು ನನಗೆ. ಈಗ ನಾವು ಬಟ್ಟೆಗಳು ಬೇರೆ ಇದಕ್ಕೆ ತಗೋದ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಈಗ ನಮಗೆ ನಮ್ಮ ಕಲಿಕೆ ನಮಗೆ ಗೊತ್ತಿರುವಾಗ ಬೇರೆಯವ್ರಿಗೆ ಯಾಕೆ ತಗೋ ಕೊಡಬೇಕು, ನಮ್ಮ ಬಟ್ಟೆಗೆ ನಾವೇ ಹಾಕೊಂಡ್ರೆ ನಮಗೆ ಲಾಭ ಉಳಿತದಲ್ವ, ಅದಕ್ಕೆ ನಾವೇ ಹಾಕಬೇಕು ಅಂತ ಖುಷಿ ಅನಿಸ್ತದೆ. ಅಕ್ಕಪಕ್ಕದವ್ರಿಗೆ ನನ್ನ ಪಾಲ್ಸ್ ಹಾಕಿ ನನ್ನ ಫ್ರೆಂಡ್ಗಳಿಗೆ ಸೀರೆ ಕೊಡ್ತಾರಲ್ಲ, ಅದಕ್ಕೆ ಪಾಲ್ಸ್ ಹಾಕಬೇಕು. ಇನ್ನು ನಾನು ಮುಂದೆ ಕಲಿಬೇಕು, ಚಮ್ಕಿ ಹಾಕೋದೆಲ್ಲ ಕಲಿಬೇಕು ಅನ್ಕೊಂಡು ಎಂಬ್ರಾಯ್ಡ್ರಿ ಟ್ರೈನಿಂಗ್ ಕಲಿತೇನೆ ಅಲ್ವಾ, ಮುಂದೆ ನಾನು ಅದ್ರ ಜೊತೆಗೆ ಹೊಸ ಟೈಲರಿಂಗ್ ಕಲ್ತ್ಕೊಂಡ್ರೆ ಚೆನ್ನಾಗಿರ್ತದೆ. ಮತ್ತೆ ಅದ್ರ ಟೈಲರಿಂಗು ಬಂದು ಮತ್ತೆ ಈ ಟ್ರೈನಿಂಗ್ ಎಲ್ಲ
ಇದರಲ್ಲಿ ಟ್ರೈನಿಂಗ್ ಅಲ್ಲಿ ಕಲ್ತಿದ್ದೀನಲ್ಲ ಅದಕ್ಕೂ ಅದು ಮ್ಯಾಚ್ ಆದಾಗ ನಾವು ಅಂದ್ರೆ ಇದು ಬಟ್ಟೆ ಹೊಲಿತಿರ್ತೀವಿ ಮತ್ತೆ ಸಾದಾ ಬಟ್ಟೆಗಳು ಹೋದ್ರೆ ನಾವೇ ಅದಕ್ಕೆ ಹೂವೆಲ್ಲ ಹಾಕಿ ನಾವೇ ಮಾರ್ಬೋದು ಅದಕ್ಕೆ ಆತರ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮನೇಲಿ ಹೋಗು ಅಂತಂದ್ರು ಹೋಗು ಏನು ಮನೇಲಿ ಕುತ್ಕೊಂಡು ಏನ್ ಮಾಡ್ತೀವಿ ಹೋಗು ಅಂತಂದ್ರು. ಆಮೇಲೆ ನಾನು ಹಾಕಿದ ಡಿಸೈನ್ ಎಲ್ಲ ನೋಡಿ ಸುಮ್ ಚೆನ್ನಾಗ್ ಆಗ್ತಿದ್ವಿ ಹೋಗು ಇನ್ನೂ ಒಂದ್ ವಾರ ಇದ್ರೆ 15 ದಿನ ಇರ್ಬೇಕಾದ್ರೆ ಹೋಗು ಟ್ರೈನಿಂಗ್ಗೆ ನಮ್ಗೇನ್ ಬೇಜಾರಿಲ್ಲ ಅಂತ ಹೇಳಿದ್ರು. ನಮ್ಮನೆ ಹೇಳ್ದೆ ನಮ್ಮಅಮ್ಮ ಇತ್ತಲ್ಲ ಆಗ ಹೇಳಬೇಕಾದ್ರೆ ಸರಿ ಹೋಗು ಮನೇಲಿ ಕುತ್ಕೊಂಡು ಏನ್ ಮಾಡ್ತಿದ್ದೆ ಹೋಗಿ ಕಲಿ ಅಂತ ಹೇಳಿದ್ರು. ನಮ್ಮ ಅಕ್ಕ ನಮ್ಮ ತಾಯಿಗೆ ಎಲ್ಲರಿಗೂ ತೋರಿಸ್ದೆ ತುಂಬಾ ಚೆನ್ನಾಗ್ ಹಾಕಿದಿ ಇದನ್ನ ಹಾಕದ್ಮೇಲೆ ಅರ್ಧ ಬರ್ದಕ್ಕೆ ಹಿಂಗೆ ನಿನ್ಸ್ಬೇಡ ಇದನ್ನೇ ಕಂಟಿನ್ಯೂ ಮಾಡು ತುಂಬಾ ಚೆನ್ನಾಗ್ ಆಗ್ತಿದೆ ಅಂತ ಹೇಳಿದ್ರು. ಆಗ ಇವ್ರೆಲ್ಲ ಹಿಂಗ್ ಅಂದ್ರಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ನನಗೆ. ಅಪ್ಪ ಅಮ್ಮನ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ನಮ್ಮ ಅಪ್ಪ ಅಮ್ಮನ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ಲಿಗೆ ನೀನು ಇಲ್ಲಿ ಅಪ್ಪ ನನಗೆ ಹೋಯ್ತೀನಿ ಅಂದ್ರೆ ಸಾಕು ಹೋಗು ಯಾವುದೇ ಟ್ರೈನಿಂಗ್ ಕಲಿತೀನಿ ಅಂದ್ರೂ ಪರವಾಗಿಲ್ಲ ಹೋಗು ಅಂತ ಹೇಳ್ತಾರೆ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಂಥದ್ ಕಲ್ತ್ರೆ ನಿಮ್ ಇದಕ್ಕೆ ಮುಂದಿನ ಜೀವನಕ್ಕೆ ಉಪಯೋಗ ಆಯ್ತದೆ ಹೋಗಿ ಕಲೀರಿ ಅಂತ ಹೇಳಿದ್ರಲ್ವಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಅವರು ನಮ್ಗೆ ಸಹಕರಿಸ್ತಾನೆ ಬೇಡ ಹೋಗ್ಬೇಡ ಅಂತ ಅಂದ್ಬಿಟ್ಟಿದ್ರೆ ನಾವು ಹೋಯ್ತೇನೆ ಇತಿರ್ಲಿಲ್ಲ. ಈಗ ಅವರು ಕಳಿಸ್ತಿಲ್ಲ ಅಂದಿದ್ರೆ ನಮ್ಗೆ ಕಲಿಯಕ್ಕೆ ಸಾಧ್ಯನೇ ಆಯ್ತಿತ್ತಿಲ್ಲ. ಮನೇಲಿ ಪಾತ್ರೆ ಗಿತ್ರ ಬೆಳಿಕೊಂಡು ಇರೋ ಅವ್ರು ಕಳಿಸಿದ ಮೇಲೆ ತಾನೆ ನಮ್ಗೆ ಈ ಡಿಸೈನ್ ಹಾಕಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಕ್ಕೆ ಇಷ್ಟಪಡ್ತೀನಿ. ಇವಕ್ಕೆಲ್ಲ ಗ್ರಾಮ್ ಲೆಕ್ಕ ಅಂದ್ರೆ ಒಂದ್ ಗ್ರಾಮ್ ಇಷ್ಟು ಅಂತ ಇರ್ತದೆ ಆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಇದು ಕ್ರೋಶೆ ಕಡ್ಡಿ ಇದನ್ನು ಇದು ಇದಾಯ್ತಲ್ಲ ಮಡಿ ಅದನ್ನ ದಾರದಲ್ಲಿಂದ ತಗೊಂಡು ಹಿಂಗ್ ತಗೊಂಡು ದಾರಕ್ಕೆ ಹಿಂಗ್ ಹಾಕೊಂಡು ಹಿಂಗ್ ಎಳೆಯೋದು.